ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸುಸ್ವಾಗತ. ಪ್ರಚಲಿತ ವಿದ್ಯಮಾನ 19 ಹಾಗೂ 20 ಡಿಸೆಂಬರ್ 2018. ದ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ಬಿಲಾಂಗ್ ಟು ವಿಚ್ ಕಂಟ್ರಿ? ಜಾನ್ಸನ್ ಮತ್ತು ಜಾನ್ಸನ್ ಕಂಪನಿಯು ಯಾವ ದೇಶಕ್ಕೆ ಸೇರಿದೆ ಅಂತೇಳಿ? ಇದು ಇಂಗ್ಲೆಂಡ್ ದೇಶಕ್ಕೆ ಸೇರಿರುವಂಥ ಕಂಪನಿ. ಇತ್ತೀಚೆಗಷ್ಟೇ ಇದು ನ್ಯೂಸಲ್ಲಿ ಇದ್ದ ಕಾರಣ ರೇಟರ್ ರಿಪೋರ್ಟ್ ಅವರು ಜಾನ್ಸನ್ ಆ್ಯಂಡ್ ಜಾನ್ಸನ್ ಏನು ಕ್ರೀಮ್ಸ್ ಮತ್ತು ಪ್ರೌಡರ್ ಬರುತ್ತೆ ಅದರಲ್ಲಿ ಆಸ್ಬೆಸ್ಟರ್ ಅನ್ನೋ ಒಂದು ಕೆಮಿಕಲ್ ಇದೆ ಅಂಥೇಳಿ ಹೇಳಲಾಗಿತ್ತು. ಅದರಿಂದಾಗಿ ಕ್ಯಾನ್ಸರ್ ಉಂಟಾಗುತ್ತೆ. ಅದಕ್ಕೋಸ್ಕರ ಇದು ಸಾಕಷ್ಟು ನ್ಯೂಸಲ್ಲಿತ್ತು. ಆದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿಯವರು, ನಾವು ಸಾಕಷ್ಟು ಇನ್ಸ್ಪೆಕ್ಷನ್ನ ಮಾಡ್ತೀವಿ, ಇದರಲ್ಲಿ ನಮಗೆ ಯಾವುದೇ ಒಂದು ಆಸ್ಬೆಸ್ಟಸ್ನ ನಾವು ಮಿಕ್ಸ್ ಮಾಡ್ತಿಲ್ಲ ಅಂತೇಳಿ ಹೇಳಿದ್ದಾರೆ. ಹೂ ಇಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದಿ ಭಾರತ ರತ್ನ ಅವಾರ್ಡ್? ಭಾರತ ರತ್ನ ಪ್ರಶಸ್ತಿಯ ಮೊದಲು ಸ್ವೀಕರಿಸಿದವರು ಯಾರು ಅಂತೇಳಿ? ಸಿ ರಾಜಗೋಪಾಲಾಚಾರ್ಯವರು ಮೊದಲನೇ ಬಾರಿ ಭಾರತರತ್ನ ಪ್ರಶಸ್ತಿನ ಪಡೆದಿದ್ದು. ಭಾರತರತ್ನ ಪ್ರಶಸ್ತಿ ಏನಿದೆ ಇದು 1954 ಮೊದಲನೇ ಬಾರಿ ಕೊಡಲಾಗಿತ್ತು. ಅದು ರಾಜಗೋಪಾಲಾಚಾರ್ಯವರಿಗೆ ಕೊಡಲಾಯಿತು. ಈ ಅವಾರ್ಡ್ನ ಉದ್ದೇಶ ಏನಿತ್ತು ಅಂದರೆ ಭಾರತದಲ್ಲೇ ಅತಿ ಹೆಚ್ಚು ಸೇವೆಯನ್ನು ಕೊಟ್ಟವರು ಹಾಗೆ ಅತಿ ಹೆಚ್ಚು ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿನ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಲಾಯಿತು. ಇದು ಯಾವುದೇ ಒಂದು ಕ್ಯಾಸ್ಟಿಗೆ ಸೇರಿರ್ಬೋದು ಅಥವಾ ಯಾವುದೇ ಒಂದು ಲಿಂಗಭೇದ ಇಲ್ಲದೆ ಮತ್ತು ಯಾವುದೇ ಒಂದು ಪೊಸಿಷನ್ ಇದ್ದರೂ ಸಹ ಅಂಥವ್ರಿಗೆ ಈ ಪ್ರಶಸ್ತಿನ ಕೊಡಲಾಗುತ್ತೆ. ಹಾಗೆ ಸಿ ರಾಜಗೋಪಾಲಾಚಾರಿ ಏನಿದ್ದಾರೆ ಇವರು ಇಂಡಿಯನ್ ಸ್ಟೇಟ್ಸ್ಮ್ಯಾನ್ ಲಾಯರ್, ಹಾಗೆ ಇವರು ಭಾರತ ಸ್ವತಂತ್ರ ಸಂಗ್ರಾಮದಲ್ಲೂ ಕೂಡ ಭಾಗವಹಿಸಿದರು. ಇವರು 1937-39 ಮಡ್ರಾಸ್ ಪ್ರೆಸಿಡೆನ್ಸಿಯ ಚೀಫ್ ಮಿನಿಸ್ಟರ್ ಆಗಿದ್ದರು. ಹಾಗೆ 1952-54 ಮಡ್ರಾಸ್ ಸ್ಟೇಟ್ನ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದರು. ಇವರು ಸ್ವತಂತ್ರವಾಗಿ ಒಂದು ಪೊಲಿಟಿಕಲ್ ಪಾರ್ಟಿನೂ ಕೂಡ ಸ್ಥಾಪನೆ ಮಾಡಿದರು. ಅದರ ಹೆಸರು ಸ್ವತಂತ್ರ ಪಾರ್ಟಿ ಅಂತೇಳಿ. ವಿಚ್ ಸ್ಟೇಟ್ ಗೌರ್ಮೆಂಟ್ ಲಾಂಚ್ ಡ್ ದ 24 ಅವರ್ಸ್ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ 181 ಫಾರ್ ವುಮೆನ್? 24 ಗಂಟೆಗಳ ಟೋಲ್ ಫ್ರೀ ಹೆಲ್ಪ್ಲೈನ್ ಸಂಖ್ಯೆ 181 ಮಹಿಳೆಯರಿಗಾಗಿ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ ಅಂತೇಳಿ? ಇದು ತಮಿಳುನಾಡು ಸರ್ಕಾರ ಈ ಥರದ ಒಂದು ಸೇವೆಯನ್ನು ಪ್ರಾರಂಭ ಮಾಡಿದೆ. ಇದರ ಪ್ರಕಾರ ಯಾವುದೇ ಒಂದು ಸಮಯದಲ್ಲಿ ಯಾರೋ ಒಬ್ಬ ಮಹಿಳೆ ಇರ್ಬೋದು ಅವರು ಡೊಮೆಸ್ಟಿಕ್ ವೈಲೆನ್ಸ್ ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಒಳಗಾದರೆ ಈ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಸಹಾಯವನ್ನು ಪಡ್ಕೋಬೋದು. ಹಾಗೆ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಕೆ ಪಳನಿಸ್ವಾಮಿಯವರು, ಹಾಗೆ ಅಲ್ಲಿನ ಗವರ್ನರ್ ಬನ್ವರಿಲಾಲ್ ಪುರೋಹಿತ್ ಅವರು. ಹಿಸ್ಟಾರಿಯನ್ ಆ್ಯಂಡ್ ಆಸ್ ಎಕ್ಸ್ಟೆನ್ಸಿವ್ಲಿ ರಿಟರ್ನ್ ಆನ್ ಇಂಡಿಯನ್ ಪಾರ್ಟಿಷನ್ ಪಾಸ್ಡ್ ಅವೇ ರೀಸೆಂಟ್ಲಿ, ಹೂ ಇಟ್ ಈಸ್? ಇತಿಹಾಸಕಾರ ಮತ್ತು ಭಾರತದ ವಿಭಜನೆಯ ಮೇಲೆ ವ್ಯಾಪಕವಾಗಿ ಬರೆದಿರುವವರು ಇತ್ತೀಚೆಗೆ ನಿಧನರಾದರು ಅದು ಯಾರು ಅಂತೇಳಿ? ಇದು ಮುಷಿರುಲ್ ಹಸನ್ ಅವರು ಇತ್ತೀಚೆಗೆ ನಿಧನರಾದರು. ಇವರು ಜಮಿಲಾ ಮಿಲ್ಲಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕೂಡ ಆಗಿದ್ದರು. ಹಾಗೆ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾದ ಡೈರೆಕ್ಟರ್ ಜನರಲ್ ಕೂಡ ಆಗಿದ್ದರು. ಹಾಗೆ ಇವರು ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಇವರು ಸಾಕಷ್ಟು ಒಂದು ಬುಕ್ಗಳನ್ನ ಬರೆದಿದ್ದಾರೆ, ಎಸ್ಪೆಷಲಿ ಸೌತ್ ಏಷ್ಯಾದ ಮುಸ್ಲಿಮ್ಸ್ ಮೇಲೆ ಹಾಗೆ ಇಸ್ಲಾಂ ಬಗ್ಗೆ ಸಾಕಷ್ಟು ಬುಕ್ಕನ್ನು ಬರೆದಿದ್ದಾರೆ. ಇವರ ಇಂಡಿಯಾ ಪಾರ್ಟಿಷನ್ ದ ಅದರ್ ಫೇಸ್ ಆಫ್ ಫ್ರೀಡಮ್ ಅನ್ನೋ ಒಂದು ಬುಕ್ಕು ಭಾಳ ಫೇಮಸ್ ಆಗಿತ್ತು. ಇದು ಇಂಡಿಯಾ ಮತ್ತು ಪಾಕಿಸ್ತಾನ್ ಪಾರ್ಟಿಷನ್ ಆದಾಗ ಯಾವ ರೀತಿ ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ಲಕ್ಷಗಟ್ಟಲೆ ಜನರಿಗೆ ಹೇಗೆ ಎಫೆಕ್ಟ್ ಆಯಿತು ಇದರಿಂದಾಗಿ ಅಂತೇಳಿ ಈ ಬುಕ್ಕಲ್ಲಿ ತಿಳಿಸಲಾಗಿದೆ. ಹಾಗೆ ಇವರ ಇನ್ನೊಂದು ಬುಕ್ ಆಗಿರುವಂಥ ವೆನ್ ಸ್ಟೋನ್ ವಾಲ್ಸ್ ಕ್ರೈ ಅನ್ನೋ ಒಂದು ಬುಕ್ ಕೂಡ ತುಂಬ ಫೇಮಸ್. ಇದರಲ್ಲಿ ಜವಾಹರಲಾಲ್ ನೆಹರು ಅವರು ಜೈಲಲ್ಲಿ ಇದ್ದಾಗ ಯಾವ ರೀತಿ ಅವರ ಕ್ಯಾರೆಕ್ಟರ್ ಚೇಂಜ್ ಆಯಿತು ಅನ್ನೋದ್ರ ಬಗ್ಗೆ ಇದರಲ್ಲಿ ಬರೆಯಲಾಗಿದೆ. ಹಾಗೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ. ಹೂ ಹ್ಯಾಸ್ ವನ್ ದ ಬೆಸ್ಟ್ ವುಮೆನ್ ಪಾರ್ಲಿಮೆಂಟರಿನ್ ಅವಾರ್ಡ್ 2018? 2018 ಅತ್ಯುತ್ತಮ ಮಹಿಳಾ ಸಂಸತ್ ಸದಸ್ಯ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತೇಳಿ? ಇದು ಕಾನಿ ಮೋಜಿ ಅವರಿಗೆ ಈ ಪ್ರಶಸ್ತಿನ ಕೊಡಲಾಗಿದೆ. ಕಾನಿ ಮೋಜಿ ಏನಿದ್ದಾರೆ ಇವರು ಡಿ ಎಂ ಕೆ ಪಾರ್ಟಿಯ ಎಂ ಪಿ ಆಗಿದ್ದಾರೆ. ಏನು ತಮಿಳುನಾಡಲ್ಲಿ ಡಿ ಎಂ ಕೆ ಪಾರ್ಟಿ ಇದೆ ಅದರ ಎಂ ಪಿ ಆಗಿದ್ದಾರೆ. ಇವರಿಗೆ ಬೆಸ್ಟ್ ವುಮೆನ್ ಪಾರ್ಲಿಮೆಂಟರಿಯನ್ ಅವಾರ್ಡ್ನ ಕೊಡಲಾಗಿದೆ ರಾಜ್ಯಸಭೆಯಿಂದ. ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಸ್ವಿಫ್ಟ್ ಇಂಡಿಯಾ ಡೊಮೆಸ್ಟಿಕ್ ಸರ್ವಿಸ್? ಸ್ವಿಫ್ಟ್ ಇಂಡಿಯಾ ದೇಶೀಯ ಸೇವೆಗಳ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಅಂತೇಳಿ? ಅರುಂಧತಿ ಭಟ್ಟಾಚಾರ್ಯ ಅವ್ರನ್ನ ಇದಕ್ಕೆ ಆಯ್ಕೆ ಮಾಡಲಾಗಿದೆ. ಅರುಂಧತಿ ಭಟ್ಟಾಚಾರ್ಯ ಏನಿದ್ದಾರೆ ಇವರು ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಆಗಿದ್ದರು. ಸ್ವಿಫ್ಟ್ ಏನಿದೆ, ನೀವು ಯಾವುದೇ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಹಣವನ್ನು ಕಳಿಸ್ಬೇಕು ಅಂದರೆ ಅದರಲ್ಲಿ ಆವಾಗ IFSC ಕೋಡ್ ಅಂತೇಳಿ ಕೇಳ್ತಾರೆ. ಅದೇ ರೀತಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನೀವು ಏನಾದರೂ ಅಮೌಂಟ್ನ ಕಳಿಸ್ಬೇಕು ಅಂತಂದರೆ ಸ್ವಿಫ್ಟ್ ಕೋಡ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಅದರಿಂದಾಗಿ ನೀವು ಆರಾಮಾಗಿ ಕಳಿಸ್ಬೋದು. ಈ ಥರದ ಒಂದು ಸೇವೆಯನ್ನು ಒದಗಿಸುವಂಥ ಕಂಪನಿ ಇದೆ, ಅದು ಸ್ವಿಫ್ಟ್ ಇಂಡಿಯಾ ಡೊಮೆಸ್ಟಿಕ್ ಸರ್ವಿಸ್ ಅಂತೇಳಿ ಕರೀತಾರೆ. ಅದರ ಒಂದು ಚೇರ್ಮನ್ ಆಗಿ ಅರುಂಧತಿ ಭಟ್ಟಾಚಾರ್ಯವನ್ನು ಆಯ್ಕೆ ಮಾಡಲಾಗಿದೆ. ಹೂ ಈಸ್ ಆ್ಯನ್ ಇಂಡಿಯನ್ ಫುಟ್ಬಾಲರ್ ಆ್ಯಂಡ್ ಎ ಬ್ಯೂಟಿ ಪ್ಯಾಗನ್ ಟೈಟಲ್ ಹೋಲ್ಡರ್ ಹೂ ಹ್ಯಾಸ್ ಆಲ್ಸೋ ಒನ್ ದ ಟೈಟಲ್ ಆಫ್ ಮಿಸ್ಟರ್ ಸೂಪರ್ ನ್ಯಾಚುರಲ್ 2018? ಮಿಸ್ಟರ್ ಸೂಪರ್ ನ್ಯಾಚುರಲ್ 2018ರ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಫುಟ್ಬಾಲ್ ಆಟಗಾರ ಮತ್ತು ಸೌಂದರ್ಯ ಸ್ಪರ್ಧೆಯ ಶಿಕ್ಷಕಗಾರ ಯಾರು ಅಂತೇಳಿ? ಇದು ಪ್ರಿತೇಶ್ ಮೌಲಿಂಗ್ಕರ್ ಅವರು ಈ ಪ್ರಶಸ್ತಿನ ಗೆದ್ದಿದ್ದಾರೆ.
ಭಾರತದ ಮೊದಲನೇ ವ್ಯಕ್ತಿ ಈತರದ ಒಂದು ಪ್ರಶಸ್ತಿನ ಗೆಲ್ತಿರೋದು, ಮಿಸ್ಟರ್ ಸೂಪರ್ ನ್ಯಾಚುರಲ್ ಅಂತೇಳಿ. ಇವರು ಫುಟ್ಬಾಲರ್, ಹಾಗೆ ಇವರು ಸಾಕಷ್ಟು ಸೌಂದರ್ಯ ಸ್ಪರ್ಧೆಗಳು ಕೂಡ ಭಾಗವಹಿಸ್ತಾರೆ. ಹಾಗೆ ಏಷ್ಯಾದ ಮೊದಲನೇ ವ್ಯಕ್ತಿ ಮೆನ್ಸ್ ಹೆಲ್ತ್ ಮ್ಯಾಗ್ಝಿನ್ನ ಒಂದು ಕವರ್ ಪೇಜಲ್ಲಿ ಇವ್ರನ್ನ ಪಬ್ಲಿಷ್ ಮಾಡಲಾಗಿತ್ತು. ಮಿಸ್ಟರ್ ಸೂಪರ್ ನ್ಯಾಚುರಲ್ಸ್ ಏನಿದೆ, ಇದು ಪುರುಷರಿಗಾಗಿ ನಡೆಯುವಂಥ ಸೌಂದರ್ಯ ಸ್ಪರ್ಧೆ ಆಗಿರುತ್ತೆ. ಇದು ಹೆಡ್ಕ್ವಾರ್ಟರ್ ಏನಿದೆ ಪನಾಮಾದಲ್ಲಿದೆ. ಹಾಗೆ ಇದು ಪ್ರತಿ ವರ್ಷವೂ ಕೂಡ ಪೋಲ್ಯಾಂಡ್ನಲ್ಲಿ ನಡೆಯುತ್ತೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್? ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಅಂತೇಳಿ ವಸೀಂ ಖಾನ್ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ವಸೀಂ ಖಾನ್ ಏನಿದ್ದಾರೆ, ಇವರು ಮೊದಲನೇ ಪಾಕಿಸ್ತಾನಿ ವ್ಯಕ್ತಿ ಇಂಗ್ಲೆಂಡ್ನಲ್ಲಿ ಪ್ರೊಫೆಷನಲ್ ಕ್ರಿಕೆಟ್ನ ಆಡಿದಂಥವರು. ಇವರನ್ನು ಇದಕ್ಕೆ ಆಯ್ಕೆ ಮಾಡಲಾಗಿದೆ. ರೀಸೆಂಟ್ಲಿ ವಿಚ್ ಕಂಟ್ರಿ ಬಿಕೇಮ್ ದ ಮೆಂಬರ್ ಆಫ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್? ಇತ್ತೀಚೆಗೆ ಯಾವ ರಾಷ್ಟ್ರವು ಹಣಕಾಸು ಕಾರ್ಯಪಡೆಯ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾಗಿದೆ ಅಂತೇಳಿ? ಇದು ಇಸ್ರೇಲ್ ಇತ್ತೀಚೆಗಷ್ಟೇ ಆಯ್ಕೆಯಾಗಿದೆ. ಭಾರತ ಆಲ್ರೆಡಿ ಇದರ ಮೆಂಬರ್ ಆಗಿದೆ. ಇತ್ತೀಚೆಗಷ್ಟೇ ಇಸ್ರೇಲ್ ಏನಿದೆ ಅದು ಇದಕ್ಕೆ ಆಯ್ಕೆಯಾಗಿದೆ. ಇದರ ಹೆಡ್ಕ್ವಾರ್ಟರ್ ಏನಿದೆ ಪ್ಯಾರಿಸ್ನಲ್ಲಿದೆ. ಇದನ್ನು ಫ್ರೆಂಚ್ನಲ್ಲಿ ಗ್ರೂಪ್ ದೆ ಆ್ಯಕ್ಷನ್ ಫಿನಾರೋ ಅಂತಲೂ ಕೂಡ ಕರೀತಾರೆ. ಇದರ ಉದ್ದೇಶ ಏನು ಅಂತಂದರೆ, ಇಂಟರ್ನ್ಯಾಷನಲಿ ಏನು ಮನಿ ಲಾಂಡ್ರಿಂಗ್ ನಡೆಯುತ್ತೆ ಮತ್ತು ಟೆರರಿಸಮ್ಗೆ ಫಂಡ್ ಆಗುತ್ತೆ ದುಡ್ಡು, ಅದನ್ನು ಪಡೆಯೋದು ಇದರ ಉದ್ದೇಶ. ಇತ್ತೀಚೆಗಷ್ಟೇ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನವರು ಪಾಕಿಸ್ತಾನ ಏನಿದೆ ಅದನ್ನು ಗ್ರೇ ಲಿಸ್ಟ್ಗೆ ಸೇರಿಸಿದರು. ಯಾಕೆಂದರೆ ಅವರು ಟೆರರಿಸಮ್ಗೆ ಫಂಡ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ಗ್ರೇ ಲಿಸ್ಟ್ಗೆ ಸೇರಿಸಲಾಗಿತ್ತು. ಈ ರೀತಿ ಗ್ರೇ ಲಿಸ್ಟ್ಗೆ ಏನಾದರೂ ಸೇರಿಸಿದ್ರೆ ಅದರಿಂದಾಗಿ ಇಂಟರ್ನ್ಯಾಷನಲ್ ಫಂಡ್ ಏನು ಬರುತ್ತೆ ಅದನ್ನು ರಿಸ್ಟ್ರಿಕ್ಟ್ನ ಮಾಡ್ಬೋದು. ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ಇನಾಗುರಲ್ ವುಮೆನ್ ಟೆನ್ನಿಸ್ ಅಸೋಸಿಯೇಷನ್ ಕೋಚ್ ಆಫ್ ದಿ ಇಯರ್ ಅವಾರ್ಡ್? ಮಹಿಳಾ ಟೆನ್ನಿಸ್ ಅಸೋಸಿಯೇಷನ್ ವರ್ಷದ ಕೋಚ್ ಪ್ರಶಸ್ತಿ ಪಡೆದವರು ಯಾರು ಅಂತೇಳಿ? ಸಚ್ಚಾ ಬಾಚಿನ್ ಅವರು ಇತ್ತೀಚೆಗೆ ಇದಕ್ಕೆ ಆಯ್ಕೆಯಾಗಿದ್ದಾರೆ. ಇದೇ ಮೊದಲನೇ ಬಾರಿಗೆ ವುಮೆನ್ಸ್ ಟೆನ್ನಿಸ್ ಅಸೋಸಿಯೇಷನ್ ಅವರು ಒಬ್ಬರು ಕೋಚ್ಗೆ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಅದರಲ್ಲಿ ಸಾಚಿ ಬೇಜಿನ್ ಅವರು ಆಯ್ಕೆಯಾಗಿದ್ದಾರೆ. ಸಾಚಿ ಬೇಜಿನ್ ಏನಿದ್ದಾರೆ, ಇವರು ಜಪಾನ್ನ ನೋಮಿ ಒಸಾಕ ಏನಿದ್ದಾರೆ ಅವರ ಕೋಚ್ ಆಗಿದ್ದಾರೆ. ಜಪಾನ್ನ ನೋಮಿ ಒಸಾಕ ಏನಿದ್ದಾರೆ, ಇತ್ತೀಚೆಗಷ್ಟೇ ಯು ಎಸ್ ಓಪನ್ಸ್ನಲ್ಲಿ ಸೆರೆನಾ ವಿಲಿಯಮ್ಸ್ನ ಸೋಲಿಸಿ ಯು ಎಸ್ ಓಪನ್ನ ಪ್ರಶಸ್ತಿನ ಪಡೆದಿದ್ದಾರೆ. ಆದ್ದರಿಂದಾಗಿ ಅವರ ಕೋಚ್ ಆಗಿರುವಂಥ ಸಚ್ಚಾ ಬಾಜಿನವರಿಗೆ ಈ ಪ್ರಶಸ್ತಿನ ಕೊಡಲಾಗ್ತಿದೆ. ಹೂ ಹ್ಯಾಸ್ ಬಿನ್ ನೇಮ್ಡ್ ಇನ್ ದ ಐ ಸಿ ಸಿ ವುಮೆನ್ಸ್ ಒ ಡಿ ಎ ಕ್ರಿಕೆಟ್ ಟೀಮ್ ಆಫ್ ದಿ ಇಯರ್? ವರ್ಷದ ಐ ಸಿ ಸಿ ಮಹಿಳಾ ಏಕದಿನ ಕ್ರಿಕೆಟ್ ತಂಡದಲ್ಲಿ ಯಾರ ಹೆಸರನ್ನು ಸೇರಿಸಲಾಗಿದೆ ಅಂತೇಳಿ? ಐ ಸಿ ಸಿ ಅವರು ವುಮೆನ್ಸ್ ಒ ಡಿ ಎ ಕ್ರಿಕೆಟ್ ಟೀಮ್ ಅಂತೇಳಿ ಒಂದು ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಭಾರತದ ಮಿಥಾಲಿ ರಾಜ್ ಅವರು ಒನ್ ಡೇ ಇಂಟರ್ನ್ಯಾಷನಲ್ಲಿ ಆಯ್ಕೆಯಾಗಿದ್ದಾರೆ. ಹಾಗೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರುವಂಥ ಏಕ್ತಾ ಬಿಷ್ಟಾ ಅವರು ಒ ಡಿ ಎ ಮತ್ತು ಟಿ ಟ್ವೆಂಟಿ ಟೀಮ್ ಏನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಆಯ್ಕೆಯಾಗಿದ್ದಾರೆ. ಹಾಗೆ ಹರಂಪ್ರೀತ್ ಕೌರ್ ಅವರು ಐ ಸಿ ಸಿ ಟಿ ಟ್ವೆಂಟಿ ಟೀಮ್ನ ಒಂದು ಲಿಸ್ಟ್ನಲ್ಲಿ ಅವರ ಹೆಸರು ಬಂದಿದೆ. ಹೂ ಒನ್ ದ 2017 ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಇಂಗ್ಲೀಷ್ ಭಾಷೆಗಾಗಿ 2017 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತೇಳಿ? ಇದು ಮಮಾಂಗ್ ದಾಯ್ ಅವರು ಇತ್ತೀಚೆಗಷ್ಟೇ ಇದಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ಒಂದು ಬುಕ್ ಆಗಿರುವಂಥ ದ ಬ್ಲ್ಯಾಕ್ ಹಿಲ್ ಅನ್ನೋ ಒಂದು ಪುಸ್ತಕಕ್ಕೆ ಇವರಿಗೆ ಪ್ರಶಸ್ತಿನ ಕೊಡಲಾಗ್ತಿದೆ. ಹಾಗೆ ಹಿಂದಿ ಭಾಷೆಗಾಗಿ ಯಾರಿಗೆ ಪ್ರಶಸ್ತಿ ಸಿಗ್ತಾ ಇದೆ ಅಂದರೆ ರಮೇಶ್ ಕುಂಟಾಲ್ ಮೇಘಾ ಅವರಿಗೆ ಈ ಪ್ರಶಸ್ತಿ ಸಿಗ್ತಾ ಇದೆ. ಅವರ ಒಂದು ಬುಕ್ ಆಗಿರುವಂಥ ವಿಶ್ವ ಮಿಥಕ್ ಸರಿತಾ ಸಾಗರ್ ಅನ್ನೋ ಒಂದು ಪುಸ್ತಕಕ್ಕೆ ಈ ಪ್ರಶಸ್ತಿ ಸಿಗ್ತಾ ಇದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಿದೆ ಅದು 24 ಭಾಷೆಗಳಲ್ಲಿ ಕೊಡಲಾಗುತ್ತೆ. 22 ಭಾಷೆ ಏನಿದೆ ಅದು ಭಾರತದ 8ನೇ ಶೆಡ್ಯೂಲ್ನಲ್ಲಿ ಏನು ಮೆನ್ಷನ್ ಆಗಿದೆ ಆ ಭಾಷೆಗಳಿಗೆ ಕೊಡಲಾಗುತ್ತೆ. ಅದ್ರ ಜೊತೆ 2 ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗೆ ಕೊಡಲಾಗುತ್ತೆ. ರೀಸೆಂಟ್ಲಿ ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಇನ್ಫಾರ್ಮ್ಡ್ ದಟ್ ಶಾಪ್ಸ್ ಹೋಟೆಲ್ಸ್ ಆ್ಯಂಡ್ ಮಾಲ್ಸ್ ಕ್ಯಾನ್ ನೌ ರಿಮೈನ್ ಓಪನ್ ರೌಂಡ್ ದ ಕ್ಲಾಕ್ ಥ್ರೂ ಔಟ್ ದಿ ವೀಕ್? ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಅಂಗಡಿಗಳು, ಹೋಟೆಲ್ಗಳು ಮತ್ತು ಮಾಲ್ಗಳು ಈಗ ವಾರದ ಉದ್ದಕ್ಕೂ ಹಾಗೂ 24 ಗಂಟೆಗಳು ತೆರೆಯಬಹುದೆಂದು ತಿಳಿಸಿದೆ ಅಂತೇಳಿ? ಇದು ಮಹಾರಾಷ್ಟ್ರ ಸರ್ಕಾರದವರು ಇತ್ತೀಚೆಗಷ್ಟೇ ಈ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಇದರ ಪ್ರಕಾರ 24 ಗಂಟೆಗಳ ಕಾಲ ಯಾವುದೇ ಒಂದು ಶಾಪ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಮಾಲ್ಸ್ ಇರ್ಬೋದು ಅದು ತೆರೆದಿರ್ಬೋದು. ಈ ಲಾ ಏನಿದೆ ಇದು ಬಾರ್ಸ್, ಪಬ್ಸ್ ಮತ್ತು ಲಿಕ್ಕರ್ ಶಾಪ್ ಏನಿದೆ ಅದನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ. ಅದು ಮೊದಲಿಂದ ಏನು ಟೈಮಲ್ಲಿ ನಡೀತಿದೆ ಅದೇ ಟೈಮಲ್ಲಿ ಓಪನ್ ಇರಬೇಕು ಮತ್ತು ಕ್ಲೋಸ್ ಆಗಬೇಕು. ಆದರೆ ಶಾಪ್ಸ್, ಹೋಟೆಲ್ ಮತ್ತು ಮಾಲ್ಸ್ ಏನಿದೆ ಅದನ್ನು 24 ಗಂಟೆ ತೆರಿಬೋದು. ಹಾಗೆ ಇದ್ರ ಪ್ರಕಾರ 9 ಅವರ್ ಏನಿದೆ ವರ್ಕ್ ಮಾಡಿಸ್ಕೊಂಡ್ರೆ ಮಾಮೂಲಿ ಸ್ಯಾಲ್ರಿನ ಕೊಡಲಾಗುತ್ತೆ. ಆದರೆ 9 ಅವರ್ಕ್ಕಿಂತ ಜಾಸ್ತಿ ಏನಾದರೂ ವರ್ಕ್ ಮಾಡಿಸ್ಕೊಂಡ್ರೆ ಪ್ರತಿ ಅವರ್ಗೆ ಎಕ್ಸ್ಟ್ರಾ ಸ್ಯಾಲ್ರಿನ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.